ನೋಡಿ, ಈ ಬಂಡೆ ಮಠದ ಶ್ರೀಗಳು ಏನು ಆತ್ಮಹತ್ಯೆಗೆ ಶರಣಾಗಿದ್ರು, ಆ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಅವರನ್ನ ಟಾರ್ಗೆಟ್ ಮಾಡಲಾಗಿತ್ತು, ಯಾರೋ ಒಬ್ಬ ಸ್ವಾಮೀಜಿಯ ಕೈವಾಡ ಇದೆ ಅಂತ ಏನು ಹೇಳಲಾಗ್ತಾ ಇತ್ತು, ಅದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಕಣ್ಣೂರು ಶ್ರೀಗಳನ್ನ ಇದೀಗ ಅರೆಸ್ಟ್ ಮಾಡಲಾಗಿದೆ. ಅವರ ಜೊತೆಗೆ ಮತ್ತೊಬ್ಬ ಮಹಿಳೆಯನ್ನ ಕೂಡ ಅರೆಸ್ಟ್ ಮಾಡಲಾಗಿದೆ. ಕಣ್ಣೂರು ಶ್ರೀಗಳ ಹೆಸರನ್ನ ಡೆತ್ ನೋಟ್ನಲ್ಲಿ ಈ ಬಸವಲಿಂಗ ಶ್ರೀಗಳು ಮೆನ್ಷನ್ ಮಾಡಿದ್ರು. ಸೊ ಬಂಡೆ ಮಠದ ಶ್ರೀಗಳ ಆತ್ಮಹತ್ಯೆ ಕೇಸಲ್ಲಿ ಹಾಗಾದ್ರೆ ಈ ಕಣ್ಣೂರು ಶ್ರೀಗಳು ಆಟವಾಡಿದ್ರ, ಗೇಮ್ ಆಡಿದ್ರ? ಹಾಗಾದ್ರೆ ಕಣ್ಣೂರು ಶ್ರೀಗಳ ಜೊತೆಗೆ ಮಹಿಳೆಯ ಬಂಧನ ಕೂಡ ಆಗಿದೆ. ಡೆತ್ ನೋಟ್ನಲ್ಲಿ ಕಣ್ಣೂರು ಶ್ರೀಗಳ ಹೆಸರನ್ನ ಬಂಡೆ ಮಠದ ಶ್ರೀಯವರು ಬರೆದಿಟ್ಟಿದ್ರು. ಸೊ ಆ ಆತ್ಮಹತ್ಯೆ ಕೇಸಲ್ಲಿ ಹಾಗಾದ್ರೆ ಈಗ ಅರೆಸ್ಟ್ ಆಗಿರುವಂತಹ ಸ್ವಾಮೀಜಿಯ ಕೈವಾಡ ಎಷ್ಟರ ಮಟ್ಟಿಗೆ ಇದೆ? ಸೊ ಯಾವ್ಯಾವ ರೀತಿಯಾಗಿ ಹಾಗಾದ್ರೆ ಅವ್ರ ಮಾಸ್ಟರ್ ಪ್ಲಾನ್ ಗಳನ್ನ ಮಾಡ್ಕೊಂಡಿದ್ರು, ಮುಂದಿನ ದಿನಗಳಲ್ಲಿ ಮುಂದಿನ ತನಿಖೆಯಲ್ಲಿ ಅದು ಗೊತ್ತಾಗುತ್ತೆ. ಬನ್ನಿ, ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ನರಸಿಂಹಮೂರ್ತಿ. ನರಸಿಂಹಮೂರ್ತಿ, ಈ ಬಂಡೆ ಮಠದ ಶ್ರೀಗಳ ಕೇಸ್ನಲ್ಲಿ ದಿನಕ್ಕೊಂದು ತಿರುವುಗಳು ಸಿಗ್ತಾ ಇದೆ, ಈಗ ಕಣ್ಣೂರು ಶ್ರೀಗಳನ್ನ ಅರೆಸ್ಟ್ ಮಾಡಲಾಗಿದೆ ಅನ್ನೋ ಒಂದು ಅಪ್ಡೇಟ್ಸ್, ಹೆಚ್ಚಿನ ಮಾಹಿತಿ ಏನಿದೆ? ಬಂಡೆ ಮಠ ಶ್ರೀಗಳ ಆತ್ಮಹತ್ಯೆ ಪ್ರಕರಣ ಸಂಬಂಧ ಇದೀಗ ಕಣ್ಣೂರು ಮಠದ ಶ್ರೀಗಳನ್ನ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ ಅನ್ನೋ ಮಾಹಿತಿಗಳು ಲಭ್ಯವಾಗ್ತಿದೆ. ಕಣ್ಣೂರು ಶ್ರೀಗಳ ಜೊತೆಗೆ ವಿಡಿಯೋ ಟ್ರ್ಯಾಪ್ ಅನ್ನ ಮಾಡಿದ್ದಂತಹ ಮಹಿಳೆಯ ಬಂಧನ ಕೂಡ ಆಗಿದೆ. ಮೊದಲಿಗೆ ಬಸವಲಿಂಗ ಶ್ರೀಗಳ ಮೊಬೈಲ್ ಅನ್ನ ಎಕ್ಸ್ಟ್ರಾಕ್ಟ್ ಮಾಡುವ ಕೆಲಸವನ್ನ ಪೊಲೀಸರು ಮಾಡಿದ್ರು. ಅದಾದ ಬಳಿಕ ಆಕೆ ಶ್ರೀಗಳಿಗೆ ಕಳಿಸಿದ್ದಂತಹ ವಿಡಿಯೋಗಳೇನಿತ್ತು ಅದರ ನಂಬರ್ನ ಜಾಡು ಹಿಡಿದು ಮೊದಲಿಗೆ ಯುವತಿಯನ್ನ ಪೊಲೀಸರು ವಶಕ್ಕೆ ಪಡೆದಿದ್ರು. ಆ ಬಳಿಕ ಆ ಮಹಿಳೆಯನ್ನ ವಿಚಾರಣೆ ಮಾಡೋ ಕೆಲಸವನ್ನ ಮಾಡಿದ್ರು. ಆಕೆ ತಪ್ಪು ಕಾಣ ಬಳಿಕ ಹೌದು ನಾನು ಟ್ರ್ಯಾಪ್ ಮಾಡಿದ್ದು ನಿಜ, ಆ ವಿಡಿಯೋಗಳನ್ನ ಮಾಡಿದ್ದು ನಿಜ, ಆ ಬಳಿಕ ಅವ್ರಿಗೆ ಕಳಿಸಿದ್ದೆ ಅನ್ನೋ ನಿಟ್ಟಲ್ಲಿ ಮಹಿಳೆ ಪೊಲೀಸರ ಬಳಿ ತಪ್ಪೊಪ್ಪಿಕೊಳ್ತಾಳೆ. ಹೀಗಾಗಿ ಅದಾದ ಬಳಿಕ ಯಾರ ಹಿನ್ನೆಲೆಯಲ್ಲಿ ಯಾರು ನಿನ್ನ ಹಿಂದೆ ನಿಂತು ಮಾಡಿಸ್ತವರು ಅನ್ನೋ ಪ್ರಶ್ನೆಗೆ ಆಕೆ ಕಣ್ಣೂರು ಶ್ರೀಗಳ ಹೆಸರನ್ನ ಹೇಳಿರೋದು. ಈ ನಿಟ್ಟಿನಲ್ಲಿ ಕಣ್ಣೂರು ಶ್ರೀ ಮತ್ತೆ ಆ ಮಹಿಳೆ ಇಬ್ಬರನ್ನು ಕೂಡ ಸದ್ಯ ಕುದೂರು ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ. ಇನ್ನೇನು ಅಂದ್ರೆ ಇವ್ರ ಹಿಂದೆ ಬೇರೆ ಯಾರಾದ್ರೂ ಇದಾರ ಅನ್ನೋ ವಿಚಾರಣೆ, ಹೆಚ್ಚಿನ ವಿಚಾರಣೆ ಏನಿದೆ ಅದು ನಡೀತಿದೆ. ಸದ್ಯದ ಮಟ್ಟಿಗೆ ಆತ್ಮಹತ್ಯೆ ಪ್ರಕರಣ ಸಂಬಂಧ ಇಬ್ಬರನ್ನ ಇದೀಗ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ. ನರಸಿಂಹಮೂರ್ತಿ, ಜೊತೆಗೆ ಇದಕ್ಕೆ ಸಂಬಂಧಪಟ್ಟ ಹಾಗೆ ಏನೋ ಇಬ್ಬರು ಮಹಿಳೆಯರ ವಿಚಾರಗಳು ಕೂಡ ಕೇಳಿ ಬರ್ತಾ ಇತ್ತು, ಹನಿ ಟ್ರ್ಯಾಪ್ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ. ಸೊ ಬೇರೆ ಏನಾದ್ರೂ ಇದನ್ನ ಹೊರತುಪಡಿಸಿ ಬೇರೆ ಅಪ್ಡೇಟ್ಸ್ ಏನಾದ್ರೂ ಸಿಗ್ತಾ ಇದೆಯಾ? ಶ್ರುತಿ, ಮೊದಲಿಗೆ ಅಂದ್ರೆ ಕಣ್ಣೂರು ಶ್ರೀಗಳು ಡೆತ್ ನೋಟ್ನಲ್ಲಿ ಉಲ್ಲೇಖವನ್ನ ಮಾಡಿದ್ರು, ಮಠದ ವಿರುದ್ಧ ಪಿತೂರಿ ಷಡ್ಯಂತ್ರವನ್ನ ಕಣ್ಣೂರು ಶ್ರೀಗಳು ಮತ್ತೆ ಇತರ 7-8 ಮಂದಿ ಪಿತೂರಿಯನ್ನ ನಡೆಸ್ತಿದ್ದಾರೆ ಅನ್ನೋ ನಿಟ್ಟಲ್ಲಿ ಡೆತ್ ನೋಟ್ ಅನ್ನ ಬರೆದಿದ್ರು. ಮತ್ತೆ ನನ್ನ ಸಾವಿಗೆ ಆ ಅಪರಿಚಿತ ಮಹಿಳೆಯೇ ಕಾರಣ ಅನ್ನೋ ನಿಟ್ಟಲ್ಲಿ ಡೆತ್ ನೋಟ್ ಅಲ್ಲಿ ಉಲ್ಲೇಖವನ್ನ ಮಾಡಿದ್ರು. ಹೀಗಾಗಿ ಮೊದಲಿಗೆ ಪೊಲೀಸರು ಒಂದ್ 3-4 ಜನ ಮಹಿಳೆಯರನ್ನ ಕರೆದು ವಿಚಾರಣೆ ಮಾಡೋ ಕೆಲಸವನ್ನ ಮಾಡಿದ್ರು. ಅದಾದ ಬಳಿಕ ಅವರು ವಿಡಿಯೋವನ್ನ ಮಾಡಿಲ್ಲ, ಟ್ರ್ಯಾಪ್ ಅನ್ನ ಮಾಡಿಲ್ಲ ಅಂತ ಹೇಳಿ ಗೊತ್ತಾದ ಬಳಿಕ ಅವ್ರನ್ನ ವಿಚಾರಣೆ ನಡೆಸಿ ಬಿಟ್ಟು ಕಳಿಸಿದ್ರು. ಆದ್ರೆ ಇವಾಗ ಅರೆಸ್ಟ್ ಆಗಿರ್ತಕ್ಕಂತಹ ಮಹಿಳೆ ಏನಿದ್ದಾಳೆ, ಆ ಮಹಿಳೆಯನ್ನ ಸದ್ಯ ವಿಚಾರಣೆ ಒಳಪಡಿಸುವಂತಹ ಸಂದರ್ಭದಲ್ಲಿ ಆಕೆ ತಪ್ಪೊಪ್ಪಿಕೊಂಡಿದ್ದಾಳೆ, ಹೌದು ಟ್ರ್ಯಾಪ್ ಮಾಡಿದ್ದು ನಿಜ ಅನ್ನೋ ನಿಟ್ಟಲ್ಲಿ ಮಾಹಿತಿಯನ್ನ ಕೊಟ್ಟಿದ್ದಾಳೆ. ಈ ಹಿನ್ನೆಲೆಯಲ್ಲಿ ಶ್ರೀಗಳನ್ನ ಅರೆಸ್ಟ್ ಮಾಡಲಾಗಿದೆ, ಬಹುದೊಡ್ಡ ಎವಿಡೆನ್ಸ್ ಅನ್ನ ಕಲೆಕ್ಟ್ ಮಾಡ್ಕೊಳ್ಳಲಾಯಿತು. ಅಂದ್ರೆ ಮಹಿಳೆ ತಪ್ಪೊಪ್ಪಿಕೊಂಡ ಬಳಿಕ ಶ್ರೀಗಳನ್ನ ಪೊಲೀಸರು ಟಚ್ ಮಾಡೋ ಕೆಲಸವನ್ನ ಮಾಡಿದ್ದಾರೆ. ಕಣ್ಣೂರು ಶ್ರೀಗಳ ಜೊತೆಗೆ ಆ ಮಹಿಳೆಯನ್ನ ಇದೀಗ ಅರೆಸ್ಟ್ ಮಾಡೋ ಕೆಲಸವನ್ನ ರಾಮನಗರ ಜಿಲ್ಲಾ ಪೊಲೀಸರು ಮಾಡಿರೋದು.